ಅಲ್ಲ ನಾವೆಲ್ಲೇನೋ ಪರವಾಗಿಲ್ಲ, ಮನೆಯಲ್ಲಿದ್ದು ಹಬ್ಬ ಮಾಡ್ತಿದ್ವಿ. ಆದರೆ ಹಬ್ಬ ಅಂತ ಒಂದು ಸಂಭ್ರಮ ಬಂದಾಗಲೇ ಎಲ್ಲ ಏರಿಯಾಗಳಲ್ಲಿರ್ಬೋದು, ಎಲ್ಲ ಊರುಗಳಲ್ಲಿರ್ಬೋದು ಗಣೇಶ ಕೂರಿಸೋರು. ಆ ಗಣೇಶ ಕೂರಿಸಿದ್ರೆ ಅಲ್ಲಿ ನಮ್ಮ ಆರ್ಕೆಸ್ಟ್ರಾ ಸಿಂಗರ್ಸ್ಗೆ ಒಂದು ಕೆಲಸ ಅಂತ ಆಗೋದು. ಲೈಟ್ ಹಾಕೋರು ಇರ್ಬೋದು, ಟಮಟೆ ಹೊಡಿಯೋರು ಇರ್ಬೋದು, ಅಲಂಕಾರ ಮಾಡೋರು ಇರ್ಬೋದು, ಎಲ್ಲರಿಗೂ ಒಂದು ಕೆಲಸ ಅಂತ ಆಗುತ್ತೆ. ಬಟ್ ಕಾರಣಾಂತರದಿಂದ ಈಗ ಅದೆಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿದೆ. ಬಟ್ ಆದ್ರೂ ಎಲ್ಲರೂ ಕೇಳ್ಕೊಳ್ಳೋದು ಏನಂದ್ರೆ, ನಮ್ಮ ನಮ್ಮ ಕೈಯಲ್ಲಿ ಚಿಕ್ಕ ಚಿಕ್ಕದಾಗ ಸಹಾಯ ಏನು ಮಾಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ತುಂಬ ಉತ್ತಮ ಅಂತ ನಮ್ಮ ಭಾವಿಸ್ತೀವಿ. ಸಿಕ್ಕಾಬಟ್ಟೆ ಇನ್ನೂ ವೆಯ್ಟ್ ಮಾಡ್ತೀವಿ, ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡಿದ್ರೆ, ನಿಮ್ಮನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಕೆಲಸಗಳು ಶುರು ಆಗುತ್ತೆ, ಕಾಯ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಇದು ಸುಮ್ಮನೆ ಕೆಲಸ ಇರಲ್ಲ ಅಂದ್ಬಿಟ್ಟಿದೆ ಅಷ್ಟೇ. ಬಟ್ ಐ ಥಿಂಕ್ ಸ್ವಲ್ಪ ಕ್ರಿಟಿಕಲ್ ಇದೆ ನಿಮ್ಗೆ ಕಾಣಿಸಲ್ಲ. ಸೊ ಅವ್ರನ್ನಂತೂ ನಾವು ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ಹಾಡುಗಳು ಅಂತ ಬಂದಾಗ, ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಭಾರತದಲ್ಲಿ ಎಲ್ಲ ಕಡೆನೂ ಅಷ್ಟೇ. ಸೊ ಅವ್ರಿಗೆ ಆದಷ್ಟು ಬೇಗ ಈ ಕಷ್ಟದಿಂದ ಪಾರಾಗ್ಲಿ ಅಂತ ದೇವರಲ್ಲಿ ಬೇಡ್ಕೋಬಹುದು ಅಷ್ಟೇ. ನಿಮ್ಮ ಸಿನಿಮಾದಲ್ಲ ಹೌದು, ಮಾಯಾ ಬಜಾರ್ ಅಲ್ಲಿ ನಾನು ಹಾಡಿದ್ರು ನನ್ನ ಭಾಗ್ಯ. ಯಾಕಂದ್ರೆ ನಾನು ಅವ್ರ ಜೊತೆ ಬೆಟ್ಟದ ಅಲ್ಲಿ ಒಂದು ಹಾಡು ಜೊತೆಗೆ ಹಾಡಿದ್ದೆ, ಅಂದ್ರೆ ಜೊತೆಗೆ ಹಾಡಿದ್ವಿ ಅಂದ್ರೆ ಜೊತೆಗೆ ನಿಂತ್ಕೊಂಡು ಹಾಡಿರ್ಲಿಲ್ಲ. ಆದ್ರೂ ಆ ಸಿನಿಮಾಲ್ ಒಂದು ಹಾಡು ಹಾಡಿದ್ರು ಅಷ್ಟೇ ಹೊರತು, ಅದಾದ್ಮೇಲೆ ಮಾಯಾ ಬಜಾರ್ ಅಲ್ಲಿ ನಾನೇ ಒಂದು ಆಕ್ಟ್ ಮಾಡಿದೆ. ನಾನು ಆಕ್ಟ್ ಮಾಡಿರೋಂತ ಹಾಡನ್ನ ಅವ್ರು ಹಾಡಿದ್ರು. ಆ ಸಂದರ್ಭದಲ್ಲಿ ಫೋನಲ್ಲಿ ಹಲವಾರು ಸಲ ಮಾತಾಡಿದ್ದೆ ಅವ್ರ ಜೊತೆ. ಆದಷ್ಟು ಬೇಗ ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಅವ್ರಿಗೆ ಒಂದು ಆಚೆ ಬೇಕು. ನಿಜವಾಗ್ಲೂ ತುಂಬ ಆಸೆ, ತುಂಬ ಆಸೆ. ಏರಿಕೆ ಬಗ್ಗೆ ಅಯ್ಯೋ, ನಾವು ಕನ್ನಡದವ್ರು, ಫಸ್ಟ್ ಕನ್ನಡ ಚೆನ್ನಾಗಿರಲಿ ನಾ ಬಡ ಮನೆಯಲ್ಲ ನಾನು ಹೇಳ್ಕೊಂಡೆ. ಮೊದಲನೇದಾಗಿ ಮಾರ್ಗ ಸಿನಿಮಾದ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದು ಭಾಳ ಸಂತೋಷ ಆಗಿದೆ. ಮಾರ್ಗ ಅನ್ನೋದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಬ್ಜೆಕ್ಟ್ ನೋಡಿ, ನಮ್ಮ ಚಿತ್ರರಂಗ ಒಂದು 4-5 ತಿಂಗಳಿಂದ ಭಾಳ ಕಷ್ಟಪಡ್ತಾ ಇದೆ, ಮತ್ತು ಈ ಒಂದು ರಾಜ್ಯ ದೇಶ ಪ್ರಪಂಚನೇ ಒಂದು ಕಷ್ಟಪಡ್ತಾ ಇದೆ. ಸೊ ಈ ಟೈಮ್ನಲ್ಲಿ ನಮಗೆ ಸಿನಿಮಾ ರಂಗದ ಹಿರಿಯರು ಮತ್ತು ಪಳಗಿರೋರು ಮತ್ತು 10-20-30 ವರ್ಷ ಮಾಡಿರೋರು ಸೇರಿಕೊಂಡು ಒಳ್ಳೊಳ್ಳೆ ಸಿನಿಮಾನ ಕೊಡಬೇಕು, ಮತ್ತು ಹೊಸಬ್ರದ್ದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಈ ತಂಡದಲ್ಲಿ ನಮಗೆ ಡೈರೆಕ್ಟರ್ ಮೋಹನ, ನಮ್ಮ ಒಂದು ಇಷ್ಟು ಅವ್ರನ್ನ ಒಂದು 7-8 ವರ್ಷದಿಂದ ಪರಿಚಯ, ಭಾಳ ಪ್ರತಿಭಾವಂತ, ಇದೇ ಅವ್ರ ಮೊದಲನೇ ಸಿನಿಮಾ, ಭಾಳ ಒಳ್ಳೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಪ್ರತಿಯೊಂದು ಡೈಲಾಗು ಅಗತ್ಯ ಇದೆ, ಪ್ರತಿಯೊಂದು ದೃಶ್ಯನೂ ಮುಟ್ಟುತ್ತೆ. ಅದ್ರ ಜೊತೆ ನಮ್ಮ ನಿರ್ಮಾಪಕರು ಗೌತಮ್ ಅವರು, ಅವರು ಈ ಟೈಮಲ್ಲಿ ಧೈರ್ಯದಿಂದ ಒಂದು ಸಿನಿಮಾ ಹಾಕಿ ಥಿಯೇಟ್ರಸ್ಸೇ ಓಪನ್ ಆಗಿಲ್ಲ, ಆದರೂ ಒಂದು ಇದನ್ನು ಮಾಡ್ತಾಯಿದ್ದಾರೆ ಅಂದರೆ ಅದು ಒಂದು ಈ ಮಾರ್ಗ ಅಂತ ಸಿನಿಮಾ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ತಂಡದ ಮೇಲೆ ಭರವಸೆ, ಮೋಹನನ ಮೇಲೆ ಭರವಸೆ, ನಮ್ಮ ಸ್ಕ್ರಿಪ್ಟ್ ಮೇಲೆ ಭರವಸೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದೆ. ನಾನು ಯಾವಾಗಲೂ ಏನು ಭಾವಿಸ್ತೀನಿ ಅಂದರೆ, ನೀವು ಸಿನಿಮಾ ರಂಗದಲ್ಲಿರಬೇಕು ಅಂದರೆ ಸಿನಿಮಾನೇ ಮಾಡಬೇಕು ಅಂತ ಏನಿಲ್ಲ, ನೀವು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಕ್ಕೆ ಈ ಸಿನಿಮಾ ರಂಗಕ್ಕೆ ಏಳಿಗೆ ಕೆಲಸ ಮಾಡ್ತಿದ್ರೆ ಅದು ತುಂಬ ಒಳ್ಳೆಯದು. ಸೊ ನಮಗೂ ಕೂಡ ಸಿನಿಮಾ ರಂಗದಲ್ಲಿ ಸಿನಿಮಾ ಕಾರ್ಮಿಕರಿಗೆ 146 ಮನೆ ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ನಾವು ಪವನ್ ಕುಮಾರ್ ಜೊತೆ ನಮ್ಮ ಫೈರ್ ಸಂಸ್ಥೆಯಿಂದ 500 ಜನಕ್ಕೆ 2,000 ರೂಪಾಯಿ ಮಾತಾಡ್ತಿದ್ವಿ. ನಮ್ಮ ಕೈಲಾದಷ್ಟು ಈ ಕಾರ ಈಗ ನಮ್ಮ ಏನು ಪ್ರೊಡ್ಯೂಸರ್ಗಳಿಗೆ ಮತ್ತು ಕಾರ್ಮಿಕರಿಗೆ, ದಿನಕೂಲಿ ಕಾರ್ಮಿಕರು ಕಷ್ಟ ಆಗಿರೋದ್ರಿಂದ ಈ ಕರೋನಾ ಟೈಮಲ್ಲಿ ಆದಷ್ಟು ಸಹಾಯ ಮಾಡಿದ್ದೀವಿ. ಇವಾಗ ಸಿನಿಮಾ ಬಂದಾಗ ಅದರಿಂದ ರೀತಿಯಲ್ಲೂ ರಿಜುವಿನೇಟ್ ಆಗುತ್ತೆ. ಸೊ ಈ ಒಂದು ಅವಕಾಶ ನನಗೆ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ಈ ಸಿನಿಮಾದಲ್ಲೂ ಕೂಡ ಒಂದು ಭಾಳ ಗ್ರೇಡ್, ಒಂದು ಭಾಳ ಡಿಗ್ರಿ ಇರೋ ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಸೋಷಿಯಲ್ ಮೆಸೇಜ್ ಅನ್ನಕ್ಕಿಂತ ಪ್ರತಿಯೊಂದು ವಿಚಾರದಲ್ಲೂ ಒಂದು ಟೆಕ್ನಾಲಜಿ, ಒಂದು ಹೊಸತನ, ಒಂದು ಆಧುನಿಕತೆ ಅನ್ನೋದು ಭಾಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದು ಒಂದು ಅತಿರಥದಲ್ಲೂ ಸೋಷಿಯಲ್ ಮೆಸೇಜ್ ಇತ್ತು. ರಣಮ್ಮು ಇವಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ ರಿಲೀಸ್ ಆಗಬೇಕು. ರಣಮ್ಮ ರೈತ ಪರ ಹೋರಾಟಗಾರ, ಅದರಲ್ಲಿ ಚಿಡುನು ಮಾಡಿದ್ದಾರೆ. ಆಮೇಲೆ ಇದನ್ನು ಕೂಡ ನಮ್ಮದು, ಇದು ಕೂಡ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗಿದೆ. ನಿಜವಾದ ಜನರಿಗೆ ಪ್ರತಿಯೊಂದು ಸೀನು ಕುತ್ಕೊಂಡು ನೋಡೋಕೆ ಇಷ್ಟ ಆಗುತ್ತೆ, ಅದು ಕಮರ್ಷಿಯಲ್ಲೂ ಇದೆ ಮತ್ತು ಫ್ಯಾಮಿಲಿಗೂ ಭಾಳ ಇಷ್ಟ ಆಗುತ್ತೆ. ನನ್ನ ಡೈಲಾಗ್ಸ್ ಭಾಳ ಇಷ್ಟ ಆಗಿದೆ. ಲುಕ್ ವೈಸ್ದಲ್ಲಿ 2-3 ಗೆಟಪ್ ಬರುತ್ತೆ, ಒಂಥರ ಈ ಒಂದು ರಾ ಲುಕ್ಕು, ಒಂಥರ ಅವನಿಗೆ ಒಂದು ಈ ಕ್ಯಾರೆಕ್ಟರ್ಗೆ ಒಂದು ರೀತಿ ಒಂದು ಇಂಪರ್ಫೆಕ್ಷನ್ಸ್ ಇದೆ. ಅಂದರೆ ಸಾಮಾನ್ಯವಾಗಿ ನಾವೇನು ತೋರಿಸ್ತೀವಿ ಅಂದರೆ, ಲಾರ್ಜ್ ಅಂಡ್ ಲೈಫ್ ಹೀರೋ ಕ್ಯಾರೆಕ್ಟರ್ ಅಂತ ತೋರಿಸಿದಾಗ, ಹೀರೋಯಿಸಮ್ ತೋರಿಸಿದಾಗ ಅವ್ನು ಎಲ್ಲ ರೀತಿ ಪರ್ಫೆಕ್ಟ್ ಅಂತ ತೋರಿಸ್ತೀವಿ. ಬಟ್ ಇದರಲ್ಲಿ ಒಂದು ಇಂಪರ್ಫೆಕ್ಷನ್ಸ್ ತೋರಿಸ್ತೀವಿ, ಅದು ಫ್ಲ್ಯಾಶ್ ಬ್ಯಾಕು, ಪ್ರೆಸೆಂಟು, ಬೇರೆ ಬೇರೆ ಗೆಟಪ್ ಬರುತ್ತೆ. ಸೊ ಆ ಬೇರೆ ಬೇರೆ ಗೆಟಪ್ ಲುಕ್ಸ್ ತಕ್ಕಂತೆ ನಾವು ಬದಲಾವಣೆ ಮಾಡಕ್ಕೆ ನೋಡ್ತೇವೆ. ಸರ್ ಅಂದರೆ ನಮ್ಮೆಲ್ಲರಿಗೂ ಭಾಳ ಪ್ರೀತಿ, ಅವರ ಚಿಕ್ಕ ವಯಸ್ಸಿಂದನೂ ಅವರು ಮಾಡಿರೋ ಭಕ್ತ ಪ್ರಹ್ಲಾದದಲ್ಲಿ ನಾನು ಅಮೇರಿಕಾದಲ್ಲೂ ಪ್ರಹ್ಲಾದ ಹಿರಣ್ಯಕಶಿಪು ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಅವ್ರಿಗೂ ಅದ್ರ ಬಗ್ಗೆ ಜನ ಹೇಳಿದ್ದಾರೆ, ಚೇತನು ಅಮೇರಿಕಾದಲ್ಲಿ ಚಿಕ್ಕ ವಯಸ್ಸು ನನಗೆ 5-6 ವರ್ಷ ಅವಾಗಿಂದ ಮಾಡ್ಕೊಂಡು ಬಂದಿದ್ದೆ. ಸೊ ನನಗೆ ಅವರು ವಿಚಾರಗಳು, ಅವರು ಒಂದು ಪಾತ್ರಗಳು ನನಗೆ ಯಾವಾಗಲೂ ಭಾಳ ಇಷ್ಟ ಆಗಿತ್ತು. ನಮ್ಮ ಮದುವೆ ಒಂದು 6 ತಿಂಗಳ ಹಿಂದೆ ಆದಾಗಲೂ ಅವರೇ ಬಂದು ಅವರೇ ಅಲ್ಲಿ ಮಾತಾಡಿ ನಮಗೆ, ಅವರು ಅಶ್ವಿನಿ ಮೇಡಮ್ ಎಲ್ಲ ನಮಗೆ ವಿಶ್ ಮಾಡಿದ್ರು, ನನಗೂ ಮೇಘನ್ಗೆ. ಸೊ ನನಗೆ ಅಪ್ಪು ಸರ್ ಇವತ್ತು ಬಂದಿದ್ದು ನಮ್ಮ ಇಡೀ ತಂಡಕ್ಕೆ, ಮಾರ್ಗ ತಂಡಕ್ಕೆ ಭಾಳ ಖುಷಿಯಾಗಿದೆ. ಒಂದು ರೀತಿ ಯಾರೋ ಒಬ್ಬರು ಈ ಸಂಕಷ್ಟ ಸಿಗಾಕೊಂಡಿರೋ ನಮಗೆ ಗೊತ್ತಾಗಿದೆ. ಎಸ್ ಪಿ ಬಿ ಅವ್ರು ನಮ್ಮೆಲ್ಲರಿಗೂ ಗೊತ್ತಿದೆ, ಅವರ ಸಂಗೀತ ಕೇಳಿ ನಾವೆಲ್ಲ ಬೆಳೆದಿದ್ದೀವಿ.
ಅವರಿಗೆ ಅವರಿಗೆ ಎಲ್ಲ ಒಂದು ಶಕ್ತಿ ಸಿಗಲಿ ಅವ್ರ ಪ್ರತಿಯೊಂದು ಇದರಿಂದ ಹೊರಗೆ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ. ನಾನು ಅಮೇರಿಕದಲ್ಲಿ ಇದ್ದಾಗ ನಾನು ಸಾಂಗ್ಗಳು ಕೇಳ್ತಾ ಇದ್ದೆ, ಬೇರೆ ಬೇರೆ ಭಾಷೆಗಳಲ್ಲಿ ಕೇಳ್ತಾ ಇದ್ದೆ, ಸ್ವಲ್ಪ ಟಿ ವಿನಲ್ಲೂ ನಾನು ಇಂಡಿಯಾಗೆ ಬಂದಾಗ ನೋಡಿದ್ದೀನಿ. ನನಗೆ ಎಸ್ ಪಿ ಬಿ ಅವರಿಗಿಂತ ನನಗೆ ನಾನು ಜಾಸ್ತಿ ಅಪ್ಪು ಸರ್ದು ಅಭಿನಯ ನಾನು ಜಾಸ್ತಿ ಮಾಡ್ತಾ ಇದ್ದೆ. ಅಭಿನಯ ಅಪ್ಪು ಸರ್ದು ನನಗೆ ಪ್ರಹ್ಲಾದ ಹಿಮಕೃಷ್ಣ ಜಾಸ್ತಿ ನನಗೆ ಪರಿಚಯ. ಸೊ ಅದಕ್ಕಿಂತ ಬಟ್ ಎಸ್ ಪಿ ಬಿ ಹಾಡೋರು ನಾನು ಕೇಳಿದ್ದೀನಿ. ಯಾರಿಗೂ ಕೂಡ ಈ ಕರೋನಾ ಟೈಮಲ್ಲಿ ಯಾರಿಗೂ ಕೂಡ ಕಷ್ಟ ಆಗಬಾರ್ದು. ಕಷ್ಟ ಆಗಿರೋದ್ರಿಂದ ಎಲ್ಲರೂ ಅದರಿಂದ ಹೊರಗೆ ಬರಬೇಕು ಅಂತ ನಿರೀಕ್ಷೆ ಪಡ್ತೀವಿ. ಹಿಂದಿ ಹೇರಿಕೆ ಅನ್ನೋದು ನಾವು ಖಂಡಿತ ಒಪ್ಪಲ್ಲ. ಇವಾಗ ಕರ್ನಾಟಕ ಮತ್ತು ಈ ನಮ್ಮ ದೇಶದ ಸ್ಪಿರಿಟೇ, ನಮ್ಮ ಭಾರತದ ಸ್ಪಿರಿಟೇ ಅದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್. ಲಿಂಗ್ವಿಸ್ಟಿಕ್ ರಾಜ್ಯಗಳು ಅಂದರೆ ಒಂದು ಭಾಷೆ ರಾಜ್ಯ. ಆ ಭಾಷೆ ರಾಜ್ಯದ ಪರವಾಗಿ ನಮಗೆ ಹೋರಾಟದ ನಂತರ ನಮಗೆ ನೆಹರು ಅದನ್ನು ಸಂಪರ್ಕಿಸಿದ, ಅದನ್ನು ಒಪ್ಪಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಭಾಳ ಲೇಖನಗಳು ಬರೆದಿದ್ದಾರೆ. ಮಹಾತ್ಮ ಗಾಂಧಿನೂ ಅದನ್ನು ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಭಾಷೆ ರಾಜ್ಯಗಳು ನಮ್ಮ ದೇಶದ ಒಂದು ಅಸ್ಮಿತೆ. ಈ ಭಾಷೆ ರಾಜ್ಯನ ಒಡೆದು ಹಿಂದಿ ಹೇರಿಕೆ ಮಾಡೋದು ದೇಶ ದ್ರೋಹಿಯ ಕೆಲಸ. ನಾವು ಯಾವುದೇ ಕಾರಣಕ್ಕೂ ಹಿಂದಿ ಹೇರಿಕೆ ಒಪ್ಪಲ್ಲ. ನಮಗೆ ಎರಡು ಭಾಷೆ ಟೂ ಲ್ಯಾಂಗ್ವೇಜ್ ಪಾಲಿಸಿ ನಮಗೆ ಸಾಕು. ನಮಗೆ ತ್ರೀ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ನಮ್ಮ ಕರ್ನಾಟಕದ ಭಾಷೆಗಳು, ನಮ್ಮ ಕನ್ನಡ ಆಗಿರ್ಬೋದು, ಮತ್ತು ನಮ್ಮ ಅಕ್ಕಪಕ್ಕ ತಮಿಳು ತೆಲುಗು ಮಲಯಾಳಂ ಅಲ್ಲ, ನಾರ್ತಲ್ಲಿ ಯಾಕೆ ಕಲಿಯಲ್ಲ? ಅವ್ರು ಕಲೀಲಿಬೇಕಾದ್ರೆ ನಮಗೆ ಖಂಡಿತ ಇಲ್ಲಿ ತ್ರೀ ಲ್ಯಾಂಗ್ವೇಜ್ ನಮಗೆ ಬೇಕಿಲ್ಲ. ಟೂ ಲ್ಯಾಂಗ್ವೇಜ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಲಿಂಕ್ ಲ್ಯಾಂಗ್ವೇಜು ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ನಮಗೇನು ಹಿಂದಿ ನಮಗೇನು ಹೇರಿಕೆ ಬೇಡ. ಆದರೆ ನಿಮ್ಗೆ ಕಲಿಯಕ್ಕೆ ಆಸಕ್ತಿ ಇದ್ದರೆ ಖಂಡಿತ ಕಲ್ತ್ಕೊಳ್ಳಿ, ಆದರೆ ಹೇರಿಕೆ ಬೇಡ. ಸರ್ ತುಂಬ ಚೆನ್ನಾಗಿದೆ, ಒಂಥರ ಫಾರ್ಮಲ್ ತುಂಬ ಚೆನ್ನಾಗಿ ಮೆಚೂರ್ ಕ್ಯಾರೆಕ್ಟರ್ ಇದೆ, ನಂಗೆ ತುಂಬ ಇಷ್ಟ ಆಯಿತು ಕೇಳಿಬಿಟ್ಟು. ಸೊ ಈ ಥರ ಕ್ಯಾರೆಕ್ಟರು ಟ್ರೈ ಮಾಡೋಣ ಅಂತ ಐಮ್ ವೆರಿ ಎಕ್ಸೈಟೆಡ್. ವೆರಿ ಲಕ್ಕಿ ಆ್ಯಂಡ್ ವೆರಿ ಎಕ್ಸೈಟೆಡ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಸೊ ವೆರಿ ನೈಸ್, ತುಂಬ ಖುಷಿ ಆಯಿತು. ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಅವ್ರು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲ ಮುಹೂರ್ತ ಚೆನ್ನಾಗಾಯಿತು. ಸೊ ನಾನು ಬಿಗ್ ಫ್ಯಾನ್, ಸೊ ತುಂಬ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರನ್ನ ನೋಡ್ತೀನಿ ಅಂತ. ಸೊ ತುಂಬ ಖುಷಿ ಆಗ್ತದೆ ಅವ್ರನ್ನ ನೋಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದಿಯಾ ಒಂದು ಒಳ್ಳೆ ಸಕ್ಸಸ್ ತಂದುಕೊಟ್ಟಿದೆ ನನಗೆ. ಅದೇ ಥರ ಮುಂದೇನು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮಾರ್ಗದಲ್ಲಿ ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ. ನಕ್ಷತ್ರ ಒಂದು ಅನಾಥಾಶ್ರಮದಲ್ಲಿ ಬೆಳೀತಾ ಬಂದಿರ್ತಾಳೆ. ಅವಳು ತುಂಬ ಒಂದು ಹೆಲ್ಪಿಂಗ್ ನೇಚರ್ ಉಳ್ಳೋ ಅಂಥ ಹುಡುಗಿ. ಯಾರಿಗಾದರೂ ಹೆಲ್ಪ್ ಮಾಡಬೇಕಂದ್ರೆ ಅಂದರೆ ಏನು ಹಾರ್ಮ್ ಆಗದೆ, ಏನು ಅವಳಿಗೆ ಹುಡುಗಿ ಆಗಲಿ ಯಾರಿಗಾರ ಆಗಲಿ ಅವ್ರಿಗೆ ತೊಂದರೆ ಆಗದೇ ಸ್ಮಾರ್ಟಾಗಿ ಡೀಲ್ ಮಾಡುವಂಥ ಹುಡುಗಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಸ್ಟಾರ್ ಲೀಡಲ್ಲಿ ಮಾಡ್ತಾ ಇರೋದು. ಸೊ ಐ ಆಮ್ ಆಲ್ ಎಕ್ಸೈಟೆಡ್. ಹೌದು, ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ, ಬಟ್ ಪೃಥ್ವಿ ಅವ್ರ ಜೊತೆ ತಿರ್ಗಾ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಜನ ತಿರ್ಗಾ ನಿಮ್ಮ ಇಬ್ಬರನ್ನ ಆನ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೂ ತುಂಬ ಖುಷಿ ಇದೆ, ನಮಗೂ ತುಂಬ ಖುಷಿ ಇದೆ ಇಬ್ಬರು ಒಟ್ಟಿಗೆ ಮಾಡ್ತಾ ಇರೋದಕ್ಕೆ. ಇವಾಗ ನಕ್ಷೆ ಇದೆ, ಮತ್ತು ಹೆಚ್ ಕೆ ಪ್ರಕಾಶ್ ಅವ್ರ ಜೊತೆ ಒಂದು ಸಿನಿಮಾ ಫೈನಲೈಸ್ ಆಗಿದೆ, ಟೈಟಲ್ ಇನ್ನೂ ಫೈನಲೈಸ್ ಆಗಿಲ್ಲ. ಪೃಥ್ವಿ ಅವ್ರ ಜೊತೆ ಮತ್ತು ಮಾರ್ಗ. ನಮಸ್ತೆ, ಮೋಹನ್ ಅಂತ. ಇದು ನನ್ನ ಡೆಬ್ಯೂ ಮೂವಿ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಿಂದೆ ಒಂದು 4-5 ಸಿನಿಮಾ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ. ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರು. ಸೊ ಇದರಲ್ಲಿ ಜಾನರ್ ಅಂತ ಹೋಗೋದಕ್ಕಿಂತ ಈ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಆಮೇಲೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ನೆರೇಟಿವ್ ಸ್ಟೈಲ್ ಏನೋ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮೂಡಿ ಬಂದಿದೆ, ಎಲ್ರಿಗೂ ಇಷ್ಟ ಆಗಿದೆ. ಬೇಸಿಕಲಿ ಟ್ರಾವೆಲ್ ಸ್ಟೋರಿ ಅಲ್ಲ ಇದು. ಇದು ಮಾರ್ಗ ಅಂದ್ರೆ ಯಾರ ಮಾರ್ಗ, ಇದು ರೋಡಾ ಅಥವಾ ಯಾರೋ ಒಂದು ಕ್ಯಾರೆಕ್ಟರ್ಗೆ ಏನಾರು ಒಂದು ಏಮ್ ಇದೆಯಾ, ಆತರ ಹೋಗುತ್ತೆ. ಇದು ಪರ್ಟಿಕ್ಯುಲರ್ಲಿ ರೋಡ್ ಅಂತೂ ಅಲ್ಲ. ಚೇತನ್ ಸರ್ ನಂಗೆ ಮೊದಲಿಂದ ತುಂಬ ಪರಿಚಯ. ಅವರು ನಾವು ಆಕ್ಚುಲಿ ಒಂದು ಸಿನಿಮಾ ಮೊದಲೇನೆ ಪ್ಲಾನ್ ಮಾಡಿದ್ವಿ, ಅಂದ್ರೆ ಬೇರೆ ಡೈರೆಕ್ಷನ್ಗೆ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಿನಿಮಾದಿಂದ ತುಂಬ ಪರಿಚಯ ಇದ್ವಿ. ಅವ್ರಿಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇತ್ತು ಮೊದಲಿಂದನೂ. ಹಾಗಾಗಿ ನಾನು ಹೋಗಿ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು. ಆಮೇಲೆ ಅವ್ರು ಸಾಮಾನ್ಯವಾಗಿ ಒಪ್ಕೊಳ್ಳಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಹೋಗಿದ ತಕ್ಷಣ ಹೇಳಿದ ತಕ್ಷಣ ಒಪ್ಕೊಂಡ್ರು, ಕತೆ ಚೆನ್ನಾಗಿದೆ ಮಾಡೋಣ ಅಂತೆಲ್ಲ. ತುಂಬ ಖುಷಿ ಆಯ್ತು. ಸೊ ಹಾಗೇನೆ ನಮ್ಮ ಹೀರೋಯಿನ್ಸು ಅವರು ಎಲ್ಲರನ್ನು ಒಪ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗಿದ್ವಿ. ಅದೇ ಮೊದಲೇ ಹೇಳಿದಾಗ ಇದೊಂದು ಸ್ವಲ್ಪ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇದು ಆ ಜಾನರ್ ಬರುತ್ತೆ. ಮ್ಯಾಮ್ ಇದು ಎಲ್ಲರ ಲೈಫಲ್ಲೂ ನಡೆಯೋದು. ಇದು ಈಗ ಪ್ರತಿ ಒಬ್ರು ಟ್ರಾವೆಲ್ ಮಾಡೋದು, ಪ್ರತಿ ಒಬ್ಬರು ಇದು ಟಚ್ ಆಗೇ ಆಗುತ್ತೆ. ಆ ಥರ ಒಂದು ಎಲಿಮೆಂಟ್ ಇಟ್ಕೊಂಡು ಮಾಡ್ತಾ ಇರೋದು ಇದು.
जीवन दलू नडियो सण इंसिडेंट इकता सो नम सरी हम ना सरी हम यहाँ आता सण एलिमेंट इकोनो सेकेंड वीक बट ऐन पैंडमिक सो नीट प्लान मत यू यू नोड प्लान मातीवि।